క్షేత్ర పాలక గవిసిద్ధేశ్వరన పాదగళిగె నమస్కరిసి ఒబ్బ నిజవాద ఋషి ఒబ్బ యతి యుగకొందు ప్రభే జగవన్న బెళగుతుంది ఎంబంతే ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲಿಕ್ಕೆ ಸರಿ ತಪ್ಪನ್ನು ಹೇಳಿಕೊಟ್ಟು ಮಾನವನ ಬದುಕನ್ನು ಸಾಕಾರದೆಡೆ ಕೊಂಡೊಯ್ಯುವ ಕೆಲಸವನ್ನು ಕಾಯಕದ ಮೂಲಕ ನಡೆ ನುಡಿಯ ಮೂಲಕ ಸಾಕಾರಗೊಳಿಸಿ ನಮ್ಮ ಕೊಪ್ಪಳವನ್ನು ಈ ಭಾಗವನ್ನು ಅಂದು ಇದು ಜೈನ ಕಾಶಿಯಾಗಿತ್ತು, ಇವತ್ತು ಅಕ್ಷರ ಅನ್ನದಾಸೋಹದ ಮೂಲಕ ದಕ್ಷಿಣ ಕಾಶಿಯಾಗಿ ಪರಿವರ್ತನೆಯಾಗಿ ಆಗಿರಲಿಕ್ಕೆ ಕಾರಣೀಕರ್ತರಾದ ಅಭಿನವ ಗವಿಸಿದ್ದೇಶ್ವರವರ ಪಾದಗಳಿಗೆ ನಮಸ್ಕರಿಸಿ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಗಳ ಚರಣಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಇನ್ನೋರ್ವ ಶ್ರೀಗಳಿಗೆ ನಮಸ್ಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಫಾದರ್ ಅವರಿಗೆ ನಮಸ್ಕರಿಸಿ ಸಾಧಕರಾಗಿ ಒಬ್ಬರು ಬರಡು ಭೂಮಿಯನ್ನು ಕಾಡನ್ನಾಗಿ ಪರಿವರ್ತಿಸಿದ ವ್ಯಕ್ತಿ, ಇನ್ನೊಬ್ಬರು ಅಂಜಿಕೆ ಅನ್ನೋದು ಒಂದು ಕಟ್ಟು ಕತೆ, ಸುಳ್ಳದು ಹಾಗಿಲ್ಲ, ಯಾರು ಏನೇ ಅಂದ್ಕೊಂಡ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಸಾದರಪಡಿಸಿದ ಆ ಇಬ್ಬರು ಸಾಧಕರಿಗೆ ನಮಸ್ಕರಿಸಿ ತಮ್ಮೆಲ್ಲರನ್ನು ಬಹಳ ಅತ್ಯಂತ ನಮ್ಮ ಗ್ರಾಮೀಣ ಸೊಗಡಿನ ಸರಳ ಭಾಷೆಯಲ್ಲಿ ಜಾನಪದದ ಮೂಲಕ ಕಣ್ಣಲ್ಲಿ ನೀರು ತರಿಸಿ ನಮಗೆ ಬದುಕಿನ ಕಥೆಯನ್ನು ಹೇಳಿಕೊಟ್ಟ ಹಿರಿಯರಾದ ಡಾಕ್ಟರ್ ಶಂಭು ಬಳಗಾರರವರಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವ ಎಲ್ಲ ಶ್ರೀಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನೆಲೆದಿರುವ ಎಲ್ಲ ತಾಯಂದಿರೇ, ಎಲ್ಲ ಗುರು ಹಿರಿಯರೇ, ಎಲ್ಲ ಸ್ನೇಹಿತರೇ, ಯುವಕರೇ, ಭಾಗವಹಿಸಿದ ಎಲ್ಲ ಸಜ್ಜನರೇ, ನನಗೆ ನಿಜವಾಗಿಯೂ ಕೂಡ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದು ನನಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಯಾಕೆ ಅಂದರೆ ಹಿಂದೆ ಯಾಗಗಳಾಗ್ತಿತ್ತು, ನಾನು ಕೇಳಿದ್ದೇನೆ, ಜ್ಞಾನದ ಯಾಗ, ದ್ರವ್ಯಯಾಗ, ತಪೋಯಾಗ, ತಪೋಯಜ್ಞ ಅಂತ ನಡೀತಿತ್ತಂತೆ. ಅದರ ಮೂಲ ಉದ್ದೇಶ ಬಹುಜನ ಹಿತಾಯ ಚ ಬಹುಜನ ಸುಖಾಯ ಚ, ಎಲ್ಲರ ಏಳ್ಗೆಯನ್ನು ಬಯಸಿ ಹಿಂದೆ ಯಾಗಗಳಾಗ್ತಿತ್ತಂತೆ. ಇವಾಗ ಲಕ್ಷ ದೀಪೋತ್ಸವದ ಮೂಲಕ ದೈವದ ಸಾಕ್ಷಾತ್ಕಾರ, ಲಕ್ಷ ವೃಕ್ಷವನ್ನು ನೆಡುವ ಮೂಲಕ ಪ್ರಕೃತಿಯ ಸಾಕ್ಷಾತ್ಕಾರ, ಇದು ಒಂದು ಯಾಗನೇ, ಬಹುದೊಡ್ಡ ಯಾಗ, ಬಹುದೊಡ್ಡ ಯಾಗ. ಇದರ ಮೂಲ ಉದ್ದೇಶ ಜನರನ್ನ ಬದುಕಿನೆಡೆ ಜಾಗೃತಗೊಳಿಸೋದು. ಜಾತ್ರೆ
ಅಂದ್ರೆ ಪೂಜೆ, ಪುನಸ್ಕಾರ, ಹೋಮ, ಹವನ, ದಾಸೋಹ ಇದೆಲ್ಲದರ ಒಂದು ಅಂಗ, ಒಂದು ಭಾಗ. ಇದರ ಮೂಲ ಉದ್ದೇಶ ಈ ಯಾಗದ, ಈ ಜಾತ್ರೆಯ, ಆ ಕಾಯಕದ, ಆ ಅನ್ನದಾಸೋಹ, ಆ ರೋಕ್ಷದಾಸೋಹ ಇದೆಲ್ಲದರ ಮೂಲ ಉದ್ದೇಶ ನಮ್ಮೆಲ್ಲರನ್ನ ಜಾಗೃತಗೊಳಿಸ್ತಕ್ಕಂಥದ್ದು. ನಾವು ಯಾರು, ನಾವು ಹೇಗಿದ್ದೀವಿ, ನಮ್ಮ ಬದುಕು ಹೇಗೆ ನಡೀತಾ ಇದೆ. ಒಂದು ಜನಪದ ಗೀತೆಯ ಮೂಲಕ ಅಣ್ಣ ತಂಗಿಯ ಬಾಂಧವ್ಯವನ್ನು ಹೇಳಿದ್ರಲ್ಲ, ಒಬ್ಬ ಗಂಡ ಹೆಂಡತಿಯ ಆ ರೈತಾಪಿ ವರ್ಗದ ಕೃಷಿ ಚಟುವಟಿಕೆಗಳ ಬಗ್ಗೆ ಹೇಳಿಕೊಟ್ರಲ್ಲ, ಹಾಗೆ ನಮ್ಮೆಲ್ಲರ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಪ್ರಕ್ರಿಯೆ ಈ ಜಾತ್ರಾ ಮಹೋತ್ಸವದಂದು ನಡೆಯುತ್ತೆ. ಕಲಿತೇವೆ, ಒಬ್ಬರಿಂದ ಒಬ್ರು ಕಲಿಯತಕ್ಕಂಥದ್ದು. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ಆ ಜ್ಞಾನಾರ್ಜನೆಯಾಗಬೇಕು, ಜ್ಞಾನಾರ್ಜನೆಗೆ ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿಯಿಂದ ಒಬ್ಬರಿಂದ ಒಬ್ರು ಇನ್ನೊಂದು ಸ್ವಲ್ಪ ಕಲಿಯಬೇಕು. ಕಲಿತಾದ ಮೇಲೆ ತಮ್ಮ ತಮ್ಮ ಕಾಯಕವನ್ನ, ಕೆಲಸಗಳನ್ನ ಮಾಡುವ ಮೂಲಕ ಬದುಕನ್ನ ಸುಂದರಗೊಳಿಸಿಕೊಳ್ಳಬೇಕು. ಯಾರೂ ಹಾಗೆ ಇರಬಾರದು. ಕೆರೆಗಳನ್ನ ಸ್ವಚ್ಛ ಮಾಡಬೇಕು, ಗಿಡಗಳನ್ನ ನೆಡಬೇಕು. ನಮ್ಮ ನಮ್ಮ ಹೊಲದಲ್ಲಿ ಕಾಯಕ ಯೋಗಿಗಳಾಗಿ ನಾವು ಕೆಲಸವನ್ನ ಮಾಡಬೇಕು. ವಿದ್ಯಾರ್ಥಿಗಳಾಗಿ, ಯುವಕರಾಗಿ ಬದುಕನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸಮಯವನ್ನ ವ್ಯರ್ಥ ಮಾಡಬಾರದು. ಯಾವ ರೀತಿ ಅವರೆಲ್ಲ ಸನ್ಮಾನಿಸಲ್ಪಟ್ರೋ, ಆ 12 ಜನ ಯಾವ ರೀತಿ ಸನ್ಮಾನಿಸಲ್ಪಟ್ರೋ, ಜಾತ್ರೆಯಲ್ಲಿ ಭಾಗವಹಿಸಿದ ಬಹಳಷ್ಟು ಜನರಿಗೆ ಹಾಗಾಗೋ ಕನಸುಗಳಿರ್ತದೆ, ಹಾಗಾಗೋ ಆಸಕ್ತಿ ಇರ್ತದೆ, ಹಾಗಾಗ್ತಕ್ಕಂಥ ಒಂದು ಮಹದಾಸೆ ಇರ್ತದೆ. ಆ ಮಹದಾಸಿಗೆ ನೀರುಣಿಸ್ತಕ್ಕಂಥ ಕೆಲಸ ಈ ಜಾತ್ರೆಯಲ್ಲಿ ಆಗಬೇಕು. ಅವರೂ ಓದಬೇಕು, ಅವರೂ ಸಾಧಕರಾಗಬೇಕು, ಅವರಲ್ಲೂ ಆ ಪ್ರಜ್ಞಾವಸ್ಥೆ ಜಾಗೃತಗೊಳ್ಬೇಕು, ಅವರೂ ಕೆಲಸ ಮಾಡಬೇಕು ಅನ್ನೋದು. ಆ ಮೂಲಕ ನಮ್ಮ ಕೊಪ್ಪಳ, ಆ ಮೂಲಕ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಸದೃಢ ಆಗಬೇಕು, ವಿಶ್ವವೇ ಸದೃಢ ಆಗಬೇಕನ್ನೋದು ಈ ಜಾತ್ರೆಯ ಉದ್ದೇಶ ಅನ್ನೋದು ನನಗಂತೂ ಅಲ್ಲಿಂದ ಇಲ್ಲಿಗೆ ಬಂದಾದ್ಮೇಲೆ, ಕುಳಿತಾದ್ಮೇಲೆ, ಮಾತು ಕೇಳಿ ಆದ್ಮೇಲೆ, ಅವರಿಗೆ ಸನ್ಮಾನ ಮಾಡಿದ ಮೇಲೆ, ಕೈ ಕುಲುಕಿ ಆದ್ಮೇಲೆ, ಶ್ರೀಗಳ ಪಾದಕ್ಕೆ ಎರಗಿದ ಮೇಲೆ ನನಗಂತೂ ಖಾತ್ರಿಯಾಗಿದೆ, ನನಗಂತೂ ಖಾತ್ರಿಯಾಗಿದೆ. ಹಿಂದೆ ಬಹಳಷ್ಟು ಜನರಿಗೆ ಓದಲಿಕ್ಕೆ ಸಮಯಾವಕಾಶ ಇರ್ತಿರ್ಲಿಲ್ಲ, ಎಲ್ಲವನ್ನೂ ಎಲ್ಲರೂ ತಿಳಿದುಕೊಳ್ತಿರ್ಲಿಲ್ಲ. ಒಬ್ಬ ಸಕಲ ವಿದ್ಯಾ ಪಾರಂಗತನು, ಸಚ್ಚಾರಿತ್ರ್ಯವಂತನು, ಇಡೀ ಸಮಾಜವನ್ನ ಒಬ್ಬ ಅವರ ತಂದೆ ಸ್ಥಾನದಲ್ಲಿ ಸಮಾಜದ ಮುಖ್ಯ ರುವಾರಿಯಾಗಿ ಮುನ್ನಡೆಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಈ ಆಡಂಬರ, ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ನ ವೈಭೋಗ ಇದೆಲ್ಲ ನೋಡಿದ ಮೇಲೆ ನಮಗೆ, ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ, ಎಲ್ಲವನ್ನೂ ಸಂಶಯ ದೃಷ್ಟಿಯಿಂದ ನೋಡುವ ಸ್ವಭಾವ, ಎಲ್ಲವನ್ನೂ ಸಂಶಯ ದೃಷ್ಟಿಯಿಂದ ನೋಡುವ ಸ್ವಭಾವ. ಆದರೆ ಇವತ್ತಿನ ಈ ಜಾತ್ರೆ, ಈ ಈ ಪೂರ್ತಿ ಕಳೆದ 16 ದಿನಗಳಿಂದ ನಡೆದಿರತಕ್ಕಂಥ ಈ ಕಾರ್ಯಕ್ರಮ, ಅದಕ್ಕೆ ನಡೆದ ಒಂದು ತಿಂಗಳಾನುಗಟ್ಟಲಿನ ತಯಾರಿ, ಆ ಬದ್ಧತೆ, ನಿಮ್ಮೆಲ್ಲರ ಭಾಗವಹಿಸುವಿಕೆ, ನಿಮ್ಮೆಲ್ಲರ ಭಾಗವಹಿಸುವಿಕೆ ಇಲ್ಲ, ಇನ್ನೂ ಅದು ಜೀವಂತ ಇದೆ, ಇನ್ನೂ ನಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಹಾಗೇ ಇದೆ, ಸಾಧನೆ ಮಾಡುವ ಮನಸ್ಸುಗಳಿದ್ದಾವೆ, ದಾನ ದಯೆ ಧರ್ಮ ಮಾಡತಕ್ಕಂಥ ಧೀಮಂತರು ಈ ಸಮಾಜದಲ್ಲಿ ಇನ್ನೂ ಇದ್ದಾರೆ. ನಾವು ಹಿಂದೆ ಅವೆಲ್ಲ ಪೂರ್ತಿ ನನ್ನ ಪದಗಳನ್ನು ಕೇಳಿ ಎಷ್ಟೋ ದಿವಸಗಳಾಗಿಬಿಟ್ಟಿತ್ತು. ಹಾಗೆ ಜೋಳ, ತತ್ರಾಣಿಗಿ, ಬಾರ್ಕೋಲೆ, ಲಪಾಟಿ ಅವೆಲ್ಲ ಅವೆಲ್ಲವನ್ನ ಇನ್ನೂ ಇದನ್ನು ಕೇಳಿ ಆದ್ಮೇಲೆ, ಶಂಭು ಬಳಿಗಾರರಂಥವ್ರನ್ನ ಭೇಟಿ ಆದ್ಮೇಲೆ ನಮಗೇನು ಅನಿಸ್ತಾ ಇದೆ ಅಂತಂದ್ರೆ, ಇನ್ನೂ ಇದೆಲ್ಲ ಜೀವಂತವಾಗಿದೆ,
ನಾವು ಯಾವುದೇ ಕಾರಣಕ್ಕೂ ಸಿನಿಕರಾಗುವ ಅವಶ್ಯಕತೆ ಇಲ್ಲ, ಹತಾಶರಾಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲೂ ಅದು ಇದೆ ಅನ್ನೋದು ನನಗಂತೂ ಅನಿಸಿದೆ. ಹಾಗಿದ್ರೆ ನಾವು ನೀವೆಲ್ಲ ಏನ್ ಮಾಡಬೇಕು? ಸಂಕಲ್ಪದೊಂದಿಗೆ ಒಂದು ಜಾತ್ರೆ ಬಹುಶಃ ಎಲ್ಲೂ ಬೇರೆ ಯಾವ ಕಡೆನೂ. ನಾನು ಬಹಳಷ್ಟು 11 ಜಿಲ್ಲೆಗಳನ್ನು ಸುತ್ತಿ ಬಂದಿದ್ದೀನಿ, ಎಲ್ಲೂ ಇದನ್ನು ನೋಡಲಿಲ್ಲ. ಒಬ್ಬರನ್ನು ನೋಡಿದ ತಕ್ಷಣವೇ ಒಂದು ಸಂಕಲ್ಪ, 24/7 ಒಂದು ಡೆಡಿಕೇಟೆಡ್ ಲೈಬ್ರರಿ ನಮ್ಮ ಕೊಪ್ಪಳದಲ್ಲಿ, ನಮ್ಮ ಮಠದ ಸಾನ್ನಿಧ್ಯದಲ್ಲಿ, ಮಠದ ಅಂಗಳದಲ್ಲಿ ಆಗ್ತಿದೆ ಅನ್ನೋ ಒಂದು ಸಂಕಲ್ಪ. ಈ ಕೊಪ್ಪಳಕ್ಕೆ ಯಾವತ್ತೂ ಕೂಡ ಮಳೆಯ ಕೊರತೆ ಆಗಬಾರದು, ಯಾವತ್ತೂ ಈ ಭೂಮಿ ಬರಡಾಗಬಾರದು. ಯಾವ ರೀತಿ ಉಳಿದ ಕಡೆಗಳೆಲ್ಲ ನೀರಿದೆಯೋ ಆ ರೀತಿಯ ನೀರು ಬರಬೇಕು ಅಂತಂದ್ರೆ ವೃಕ್ಷ ಗಿಡ ಇರಬೇಕು, ಗಾಳಿ ಬರಬೇಕು, ನೀರು ಹರಿಬೇಕು, ಮಳೆ ಆಗಬೇಕು ಅನ್ನೋ ಬಹುದೊಡ್ಡ ಸಂಕಲ್ಪ. ಇಂತಹ ಪೂಜ್ಯರನ್ನ ಪಡೆದ ನಾವು ನೀವೆಲ್ಲ ನಿಜವಾಗಿಯೂ ಧನ್ಯರು. ಹಾಗಿದ್ರೆ ಹಾಗಂದ್ಬಿಟ್ಟು ನಾನು ಬಂದ ತಕ್ಷಣ ಏನೋ ಸಿಕ್ಕಾಪಟ್ಟೆ ಸಿಳ್ಳೆಗಳನ್ನು ಹೊಡೆದ್ಬಿಟ್ಟು ಹೋಗ್ಬಿಟ್ರೆ ಆಯ್ತೆ. ರವಿಚಂದ್ರನ್ ಅವರು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನ್ನ ಬಗ್ಗೆ ಬಹಳಷ್ಟು ದಂತಕಥೆಗಳಿದೆ, ಬಹಳಷ್ಟು ಹೈಪ್ ಇದೆ, ಎಕ್ಸಾಗರೇಷನ್ ಇದೆ. ನಾನು ಹಾಗಿಲ್ಲ. ಒಬ್ಬ ಸಾಮಾನ್ಯ ಪೊಲೀಸ್ ಅಧೀಕ್ಷಕನಾಗಿ ಎಲ್ಲರಂತೆ ಯಾವ ಕೆಲಸಕ್ಕಾಗಿ ಸರ್ಕಾರ ನನ್ನನ್ನು ನೇಮಕ ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ತರಬೇತಿಗೊಳಿಸಿ ಬಡವರ ಕಷ್ಟ ಕೇಳುವಂತ ಹೇಳಿದೆಯೋ ಆ ಕೆಲಸವನ್ನು ಸಿರಿಸಾವಹಿಸಿ 70% ಮಾಡ್ತಾ ಇದ್ದೀನಿ. 70%ಕ್ಕೆ ಮಾಡಿದಕ್ಕೇನೆ ಈ ರೀತಿ ಆಗಿಬಿಟ್ರೆ, 100% ಮಾಡಿಬಿಟ್ರೆ ಪುಲ್ಲವ ಹಂಗ. 70% ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಪ್ರತಿ ವಹಿಸಿದ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಕೆಲಸ. ಐ ಆಮ್ ಪೇಡ್ ಟು ಡೂ ದಟ್ ವರ್ಕ್. ನಾನು ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಂಬಳವನ್ನು ಕೊಡಲಾಗ್ತದೆ. ಬಹಳ ಬುದ್ಧಿವಂತರು ಸೇರಿ ನನಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ವಿದ್ವಾಂಸರೆಲ್ಲ ಸೇರಿ ಆಡಳಿತದ ವೈಖರಿಯ ಬಗ್ಗೆ ನಮಗೆಲ್ಲ ಪಾಠಗಳನ್ನು ಮಾಡಿದ್ದಾರೆ. ಅದರ ಅನುಭವದ ಫಲದಿಂದ ನಾನು ಎಲ್ಲೋ 1-4 ಜಿಲ್ಲೆಗಳಲ್ಲಿ ಹೋದಲೆಲ್ಲ ಕೆಲಸ ಮಾಡಿದ್ದೀನಿ. ನನಗೆ ಸಿಳ್ಳೆ, ನನಗೆ ಚಪ್ಪಾಳೆ. ಇದು ನೀವು ನೋಡದ ರವಿಚಂದ್ರನ್ ಅವರು, ಬರೀ ವಾಟ್ಸಪ್ಪಲ್ಲಿನ ರವಿಚಂದ್ರನ್ ಅವರನ್ನು ನೋಡಿ ನೀವು ಸಿಳ್ಳೆ ಹೊಡಿತಿದ್ದೀರಾ. ಫೇಸ್ಬುಕ್ಕಲ್ಲಿನ ಯಾವುದೋ ಹಾಡು, ಯಾವುದೋ ಸೌಂಡ್ ಮಿಕ್ಸು, ನಂದು ಅದ್ರ ಮುಂದೆ ಫೋಟೋ ಹೊಡ್ರಿ ಅಲ್ಲಿಗೆ. ನಾನು ಹಾಗಿಲ್ಲ, ನಾನು ಸಿಂಗಮ್ ಅಲ್ಲ, ದೇವ್ರಣ್ರಿ. ಏನು ಹಾಗಿದ್ರೆ ಒಬ್ಬ ರವಿಚಂದ್ರನ್ ಅವರ ಸಾಕೆ, ಒಬ್ಬ ರವಿಚಂದ್ರನ್ ಅವರ ಸಾಕೆ, ಒಬ್ಬ ಸುರೇಶ್ ಅಥವಾ ಇನ್ನೊಬ್ಬ ಧೀರೇಂದ್ರ ಅಶೋಕ್ ಸಾಕೆ? ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಹೋಲಿಕೆ ಮಾಡಿದ್ರೆ ಹಾಗೆ, ಐ ಆಮ್ ನಾಟ್ ಡಿಫರೆನ್ಸಿಯೇಟಿಂಗ್. ನಾನೇನು ವಿಭಿನ್ನವನ್ನ ಅಥವಾ ತೊಡಕನ್ನ ಅಥವಾ ವೈರುಧ್ಯವನ್ನ ಎತ್ತಿ ತೋರಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಜನ ಆಗ್ತಾರೆ. ನಮ್ಮ ಹುಡುಗರು ಬರೀ ಹೆಡ್ ಕಾನ್ಸ್ಟೇಬಲ್ಲು, ಪೊಲೀಸ್ ಕಾನ್ಸ್ಟೇಬಲ್ಲು, FDA, SDA, ಟೀಚರು, ಅಬ್ಬಬ್ಬ ಅಂದ್ರೆ ಚೀಫ್ ಮುನ್ಸಿಪಲ್ ಆಫೀಸರ್ ಆಗ್ತಾರ. ಏನು ವ್ಯತ್ಯಾಸ ಏನಿದೆ? ಏನ್ ನಮ್ಮನ್ನ ಕಾಡ್ತಾ ಇರೋದು? ಏನ್ ನಮ್ಮನ್ನ ತಡೆದು ಹಿಡಿತಾ ಇರೋದು? ಯಾವುದ ಭೂತ ನಮ್ಮನ್ನ ಕಾಣದಂತೆ ಕಾಡ್ತಾ ಇರೋದು? ನಾವ್ ಯಾಕೆ ಹಾಗಾಗಬಾರದು? ನನ್ನ ಜೊತೆಗಿದ್ದವರು, ಧಾರವಾಡದಲ್ಲಿ ಹೋದವರು ಅಥವಾ ಗದಗಲ್ಲಿ ಹೋದವರು, ಕೊಪ್ಪಳದಲ್ಲಿದ್ದವರು ಕೂಡ ಬಹಳಷ್ಟು ಪ್ರತಿಭಾವಂತರಿದ್ರು ಕೂಡ ಅದನ್ನು ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯುನೋ, 11 ಸೇವಾ ಅನುಭವ ನನಗಿದೆ. 2006-07 ಡಿಗ್ರಿ ಮುಗಿದಿದ್ದು, 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಾನು ಬರೆದಿದ್ದು, 2009 ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರೊಫೆಷನರ್ ಆಗಿ, ASP ಆಗಿ, SP ಆಗಿ, DCP ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಏನು, 100 ಶಾಲೆಗಳಿಗೆ ಭೇಟಿ ಕೊಡ್ತೀನಿ, 100 ಹುಡುಗರ ಜೊತೆ ಸಂವಾದವನ್ನು ಮಾಡ್ತೀನಿ, ನನಗೇನು ಅನಿಸುತ್ತೋ ಅದನ್ನು ಮಾರ್ಗದರ್ಶನ ನಾನು ಕಲಿತಷ್ಟನ್ನು ಅವ್ರಿಗೆ ಹೇಳಿಕೊಡ್ತೀನಿ. ಏನು ಕಂಡಿದ್ದೀನಿ ಅಂದರೆ, ನಮ್ಮಲ್ಲಿ ಕೀಳಿರಿಮೆ ಭಾವನೆ ಇದೆ. ನಮ್ಮನ್ನು ಬಹುದೊಡ್ಡದಾಗಿ ಕಾಡ್ತಾ ಇರೋದು, ನನಗದು ಆಗಲ್ಲ, ನನಗದು ಸಂಬಂಧಿಸಿದ್ದಲ್ಲ,
ಐಎಎಸ್ ಐಪಿಎಸ್ ಅನ್ನೋದು ಕೇವಲ ಅಂಥವರಿಗೆ ಮಾತ್ರ ಸೀಮಿತ. ನಂದು ಯಲಬುರ್ಗ, ನಂದು ಕುಷ್ಟ್ಗೆ, ನಂದು ಗಂಗಾವತಿ, ನಂದು ಇದು ಯಾವುದೋ ಕ್ರಾಸು, ನಂದು ಇನ್ನೊಂದು ಇದು ಮುಂಡ್ರಿಗೆ, ನಂದು ಗದಗ, ನಂದು ಎರಲ್ ದಿಲ್ಲಿ, ನನಗೆ ಆಗಲ್ಲ, ನಮ್ಮಪ್ಪ ಕೃಷಿ ಕುಟುಂಬ, ನನಗೆ ಇಂಗ್ಲೀಷ್ ಬರಲ್ಲ, ನಂದು ಬರೀ ಬಿ ಎ ಆರ್ಟ್ಸು, ಅದು ಇಂಗ್ಲೀಷಲ್ಲಿ ಇರುತ್ತಂತೆ, ಎಸ್ ಎ ನನಗೆ ಗೊತ್ತಾಗಲ್ಲ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನನಗೆ ಅರ್ಥ ಆಗಲ್ಲ, ಇಂಗ್ಲೀಷ್ ನ್ಯೂಸ್ ಪೇಪರ್ ನನಗೆ ಓದ್ಲಿಕ್ಕೆ ಆಗಲ್ಲ, ಶಬ್ದಗಳ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಹಂಗಂದ್ರು 4 ವರ್ಷ ಬೇಕಂತೆ, 5 ವರ್ಷ ಬೇಕಂತೆ, ಇಷ್ಟು ಫೀಸ್ ಕಟ್ಟಬೇಕಂತೆ, ಹುಟ್ಟಾ ಪ್ರತಿಭಾವಂತರಾಗಿರ್ಬೇಕಂತೆ, ರ್ಯಾಂಕ್ಗಳೇ ಇರಬೇಕಂತೆ, ಗೋಲ್ಡ್ ಮೆಡಲ್ಗಳು ಇರಬೇಕಂತೆ, ಗೈಡ್ ಮಾಡೋರು ಯಾವಾಗಲೂ ಪಕ್ಕದಲ್ಲೇ ಇರಬೇಕಂತೆ. ಸುಡುಗಾಡ್ ಸೊಂಟಿ ಕೊಂಬ, ಇದೆಲ್ಲ ಶುದ್ಧ ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು. ಶರಣಬಸಪ್ಪ ಕಪ್ಪತ್ನವರ್ ಅಂತೇಳಿ ಸಿರಟ್ಟಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಶರಣಬಸಪ್ಪ ಅವಿಭಜಿತ ಧಾರವಾಡ ಜಿಲ್ಲೆಯ ಜೆಡ್ ಪಿ ಅಧ್ಯಕ್ಷರಾಗಿದ್ದಾರೆ ಅವ್ರ ದೊಡ್ಡಪ್ಪ. ಆ ಹುಡುಗ ಎಸ್ ಎಲ್ ಸಿ ಫೇಲ್, ಪಿ ಯು ಸಿ ಫೇಲ್, ಡಿಗ್ರಿ ಇಂಗ್ಲಿಷ್ ಫೇಲ್, ಬಿ ಎಡ್ ಸೀಟ್ ಸಿಗಲಿಲ್ಲ, ಎಂ ಎ ಸೀಟ್ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ. ಯಾರೋ ಹೇಳಿದ್ರು, ಸಂಬಂಧಿಕರು ಯಾರೋ ಒಬ್ರು ದೆಹಲಿಯಲ್ಲಿದ್ರು, ದೆಹಲಿಯಲ್ಲಿ ಹೋದ, ಓದ್ದ, 1, 2, 3, 4 ಅಟೆಂಪ್ಟ್ಗಳನ್ನು ಬರೆದ, 365 or 366 ರ್ಯಾಂಕಿನೊಂದಿಗೆ 2003-04 IRS ಅಧಿಕಾರಿಯಾಗಿ ನಮ್ಮ ಊರಿಗೆ ಬಂದ ವಾಪಸ್ ಸಿರಟ್ಟಿಗೆ. ಅವನು ಸಿರಟ್ಟಿಗೆ ಬಂದಾಗ ಎಲ್ಲರೂ ಅನ್ನೋರ, ಲೇ ಶರಣಪ್ಪ IAS ಆಫೀಸರ್ ಡಿ ಸಿ ಆಗ್ಯಾನಂತ, ಯಾವ ನೀರು ಹಾಸ್ತಿದ್ನಲ್ಲ ಅವನ, ಹ್ಞೂ ಅವನೋ ಮರಾಯ, ರಾತ್ರಿ ಎಲ್ಲ ಟವಲ್ ಕಟ್ಕೊಂಡ್ಬಿಟ್ಟು ಹಾಲು ತೊಗೊಂಡ ಡೈರಿಗೆ ಹೋಗಿದ್ನಲ್ಲ ಅವನ, ಹ್ಞೂ ಅವನ, ಎಸ್ ಎಲ್ ಸಿ ಫೇಲ್ ಆಗಿದ್ನಲ್ಲ ಅವನ, ಅವನ ಪಿ ಯು ಸಿ ಫೇಲ್ ಆಗಿದ್ನಲ್ಲ ಅವನ, ಬಿ ಎಡ್ ಸೀಟ್ ಸಿಗಲಿಲ್ಲಲ್ಲ, ಎಂ ಎ ಸೀಟ್ ಸಿಗಲಿಲ್ಲಲ್ಲ, ಅವನ ಓಮರಯ್ಯ ಪಾಸ್ ಆಗಿದ್ದ. ನಮ್ಮ ದೊಡ್ಡ ಆಶ್ಚರ್ಯ, ದೊಡ್ಡ ಆಶ್ಚರ್ಯ. ಓಹೋ, ಶರಣಬಸಪ್ಪ ಕಪ್ಪತ್ನವರ್ IAS ಆಗಿಬಿಟ್ನ, ಇಲ್ಲೇ ಇದ್ದವನು, ನೀರು ಹಾಸ್ದವನು, ಎಸ್ ಎಲ್ ಸಿ ಫೇಲ್ ಆದವನು, ಪಿ ಯು ಸಿ ಫೇಲ್ ಆದವನು, ಡಿಗ್ರಿಲಿ ಎಂ ಬಿ ಆದ, ಬಿ ಎಡ್ ಸೀಟ್ ಸಿಗದಿರೋನು, ಅವನು ಮಾಡಿದ, ಇಂಗ್ಲೀಷೇ ಅವನು ಬಂದಿರಲಿಲ್ಲ, ನಾವ್ಯಾಕೆ ಆಗಬಾರ್ದು, ನಮ್ಮಲ್ಲೇನು ಕೊರತೆ ಇದೆ ನೋಡೋಣ. ಹಾಗಿದ್ರೆ ಅವನು ಏನು ಓದಿದಾನೆ ಆ ಪರೀಕ್ಷೆನ ಸ್ವಲ್ಪ ತಿಳ್ಕೊಳ್ಳೋಣ, ಅವನು ಎಲ್ಲಿ ಹೋಗಿದ್ದಾನೆ ಸ್ವಲ್ಪ ನೋಡೋಣ, ಆ ಪ್ರಶ್ನೆ ಪತ್ರಿಕೆಗಳನ್ನು ತರಿಸೋಣ, ಆ ಪುಸ್ತಕಗಳನ್ನು ಒಂದ್ಸಾರಿ ತರಿಸೋಣ, ಅವನು ಹೇಗೆ ಬರದ ಅವನ ಜೊತೆ ಮಾತನಾಡೋಣ, ಅವನ ಕೇಳೋಣ ಅನ್ನೋ ಕುತೂಹಲ. ಅವನಿಗೂ ಇನ್ಫೀರಿಯಾರಿಟಿ ಇತ್ತಂತೆ, ನಮಗೂ ಇನ್ಫೀರಿಯಾರಿಟಿ ಇತ್ತು. 12ನೇ ತರಗತಿ ಬಂದಾಗ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ನನಗೆ ಗೊತ್ತಿರಲಿಲ್ಲ, ಪಿ ಯು ಸಿ ಸೆಕೆಂಡ್ ಇಯರ್ ಆರ್ಟ್ಸ್, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಅಂತಹ ಅವಸ್ಥೆಯಲ್ಲೂ ಕೂಡ ಇದನ್ನು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ, ನಮ್ಮಲ್ಲಿ ಕೊರತೆ ಇರುವುದು ಇಚ್ಛಾಶಕ್ತಿಗೆ, ಸಂಕಲ್ಪಕ್ಕೆ. ಒಂದು ವೇಳೆ ನಮ್ಮ ಹೆಜ್ಜೆಗಳು ಸದೃಢ ಆಗಿದ್ರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ, ಇಡೀ ಜಗತ್ತು ನಮಗೆ ಸಹಾಯ ಮಾಡುತ್ತಂತೆ ನಮ್ಮ ಗುರಿಯನ್ನ ಸಾಧಿಸ್ಲಿಕ್ಕೆ. ಪಲಕ್ಕೊಕ್ಕೆಯ ಹೋಗು, ಪಂಚರ್ತಿತ್ತೀಯ ತಿದ್ದು, ಹಾಲಾಗ್ತೀಯ ಹೋಗು, ಕಳೆ ತೆಗಿಯ ತೆಗಿ, ರಂಟಿ ಹೊಡಿತೀಯ ಹೊಡಿ, ಡ್ರೈವರ್ ಆಗ್ತೀಯ ಮಾಡು, ಕಲ್ಲು ಹೊಡಿತೀಯ ಹೊಡಿ, ಸ್ವೆಟರ್ನ ವೇಟರ್ ಆಗ್ತೀಯ ವೇಟರ್ ಆಗು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀಯ ಮಾಡೋ, ಶಾಲೆಯಲ್ಲಿ ಪಾಠ ಮಾಡ್ತೀಯ ಮಾಡೋ, ಏನಾದರೂ ಮಾಡೋ, ಖಾಲಿ ಕುಂದ್ರಬೇಡ. ನಮ್ಮ ಬಹುದೊಡ್ಡ ಸಮಸ್ಯೆ, ಒಂದು ಕೆಲಸವನ್ನ ಅತಿ ಶ್ರೇಷ್ಠ, ಇನ್ನೊಂದು ಕೆಲಸವನ್ನ ಅತಿ ಕನಿಷ್ಠ ಅಂತ ಭಾವಿಸಿರೋದು. ಸ್ವಾಮಿ, ನಾನು ಕಲಿಬೇಕಾದ್ರೆ ನನಗೆ ಆರ್ ಆರ್ ಪಟ್ಟಣ ಒಬ್ಬ ಗುರು ಸಿಕ್ಕಿದ್ರೆ, ರವೀಂದ್ರ ಆರ್ ಪಟ್ಟಣ ಅಂತೇಳಿ ಆ ವ್ಯಕ್ತಿ ಬಸವಣ್ಣನ ಬಗ್ಗೆ ಮಾತನಾಡಲಿಕ್ಕೆ ಆರಂಭ ಮಾಡಿದ್ರೆ ಸಾಕು, ಬಸವಣ್ಣನೇ ನಿಂತು ಪಾಠ ಮಾಡ್ದಂಗಾಗೋದು. ಅವ್ರು ಹೇಳಿಕೊಟ್ರು, ಇಲ್ಲಿ ಯಾವುದೂ ಶ್ರೇಷ್ಠ ಕೆಲಸ ಇಲ್ಲ, ಯಾವುದೂ ಕನಿಷ್ಠ ಕೆಲಸ ಇಲ್ಲ, ಯಾವುದೇ ಕೆಲಸ ಇರಲಿ ರವಿ ನೀನು ಮಾಡು, ಯಾವುದೇ ಕೆಲಸ ಇರಲಿ ನೀನು ಮಾಡು, ಅಣ್ಣ ಬಸವಣ್ಣ ಹಿಂಗೆ ಹೇಳಿದಾನೆ, ಯಾವುದೂ ಇಲ್ಲ. ಶ್ರೇಷ್ಠತಮ ಅನ್ನೋದು, ಶ್ರೇಷ್ಠತೆ ಅನ್ನೋದು ಕೆಲಸವನ್ನ ಮಾಡುವ ವಿಧಾನದಲ್ಲಿರಬೇಕು, ಕೆಲಸವನ್ನ ಪ್ರೀತಿಸುವ ವಿಧಾನದಲ್ಲಿರಬೇಕು ಅಂತ ಆವತ್ತಿಂದನೇ ಎ ಪಿ ಎಂ ಸಿ ಆಗಿ ನಾನು ಚೀಲ ಹೊಳೆಕತ್ತಿದೆ. ಎ ಪಿ ಎಂ ಸಿ ಚೀಲ ಹೊಳೆಯದು, ಥಿಯೇಟರ್ನಾಗ ಕೆಲಸ ಮಾಡೋದು, ಹೋಟೆಲ್ನಲ್ಲಿ ಕೆಲಸ ಮಾಡೋದು, ವೇಟರ್ ಆಗಿ ಕೆಲಸ ಮಾಡೋದು. ಎಂತ ವೇಟರ್ ನಾನು ಆಗಿದ್ದೆ ಅಂದ್ರೆ, ಬೇಕಾದ್ರೆ ಗದಿನಾಗ ಹೋಗಿ ಕೇಳ್ರೆ, ಶಾಂತಲಾ ಹೋಟೆಲ್ನಾಗೆ ರವಿ ಕಳಿಸ್ರಿ ಅನ್ನೋದು, 8 ಟೇಬಲ್ಗೆ ಸರ್ವ್ ಮಾಡ್ತಿದ್ದೆ,
ಎಂಟು ಟೇಬಲ್ ರೀ, ನೀವು ಯಾರು ಬಿಟ್ಟಿರ್ತಾರೆ ಗೊತ್ತಿರ್ತದೆ, ಅಷ್ಟು ಸುಲಭ ಅಲ್ಲದ. ಎಂಟು ಟೇಬಲ್ಗೆ ಎಟ್ ಎ ಟೈಮ್ ಸರ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆರ್ಡರ್ ತಗೊಂಡು ನೆನಪಲ್ಲಿ ಇಟ್ಕೊಂಡು ವಾಪಸ್ ಬಂದು ಆ ಕುಕ್ ಹೇಳಿ ವಾಪಸ್ ಸರ್ವ್ ಮಾಡಿ ಬಿಲ್ ರೆಡಿ ಮಾಡಿಸಿ ವಾಪಸ್ ಕೊಟ್ಟು ಶಬಾಸ್ಗಿರಿ ಪಡೆದು ಟಿಪ್ಸ್ ತಗೊಳ್ಳೋದೈತಲ್ಲ, ಅಷ್ಟು ಸುಲಭ ಅಲ್ಲದ. ನಾವು ಬರೀ ಟಿಪ್ಸ್ಗಾಗೆ ಕಾಯ್ತಿರ್ತೀವಿ ವೇಟ್ರ್ಗಳ. ಏನಾರ ಆಗತ್ತಲ್ಲ, ಒಂದು 5 ರೂಪಾಯಿ ಕೊಟ್ಟು ಬಂದಂದ್ರ ಎದಕ್ಕಾರ ಆಗತ್ತಲ್ಲ. ಸೊ ವೈ ಐ ಡಿಡ್ ಇಟ್ ಎವ್ರಿವೇರ್, ವೈ ಐ ಟೆಲ್ ಇಟ್, ಪ್ರತಿ ಸ್ಟೇಜಲ್ಲೂ ಪ್ರತಿ ಭಾಷಣದಲ್ಲೂ ಯಸ್ ನಾನು ವೇಟರ್ ಆಗಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನು? ಥಿಯೇಟರ್ನಲ್ಲಿ ನಾನು ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನು? ಹೌದು, ನಾನು ಕಾಫಿ ಸೇಮಿ ಪುತ್ತೂರು ಗೋವಾದಲ್ಲಿ ಕನ್ಸ್ಟ್ರಕ್ಟರ್ ಲೇಬರ್ ಆಗಿ ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಕಾಯಕ ತತ್ವ, ನಮ್ಮ ಆರ್ ಆರ್ ಪಟ್ಟಣ್ ಸರ್ ಮಾಡಿದ ಪಾಠ. ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ, ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡು, ಖಾಲಿ ಕೂತ್ಕೋಬೇಡ ಅಂತ ಹೇಳಿ. ಐ ಯೂಸ್ ಟು ಬಿ ಅ ವೆರಿ ಪ್ರೌಡ್ ವೇಟರ್, ಬಹಳ ಪ್ರೌಢಿಮೆಯಿಂದ ಕೆಲಸ ಮಾಡೋದು. ಹಾಗಾಗಿ ನನಗೆ ಸಾಹುಕಾರಗಳು ಬಹಳ ಇಷ್ಟಪಡ್ರ, ಸಿಕ್ಕಾಪಟ್ಟೆ ಇಷ್ಟಪಡ್ರ. ಎಸ್ ಆಯ್ತು ಸರ್, ಮಾಡ್ತೀನಿ ಸರ್. ಎಷ್ಟೇ ಇರಲಿ, ಈಗಲೂ ಪೊಲೀಸ್ ಸೇವೆಯನ್ನ ಅಷ್ಟೇ ಗೌರವದಿಂದ, ಅಷ್ಟೇ ಕಕ್ಕುಲತೆಯಿಂದ, ಅಷ್ಟೇ ಅಪ್ಯಾಯತೆಯಿಂದ ಅಪ್ಪಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಇಷ್ಟಪಡ್ತೀರಾ? ನಾವು ಕೀಳರಿಮೆ ಇರಬಾರ್ದು. ಬೆಕ್ಕದ್ರ ಬೆಕ್ಕದಿರ್ಲಿ, ತಲೆ ಕೆಡಿಸ್ಕೊಬಿಡ್ರೆ. ಯಾರೋ ಒಬ್ರು ಇನ್ನೋವಾ ಗಾಡಿಯಾಗ ಬರ್ತಾರ, ನನ್ನ ಜಾತ್ರೆಗೆ ಬಂದು ಹೋಲೆ ಅವ, ಪಾಪ ಆರಾಮಿರ್ಲಿ. ನಿಮ್ದ ಸೈಕಲ್ ಐತನ? ಸೈಕಲ್ಗೆ ಒಂದು ಬರೋಬ್ಬರ ಗೊಂಡೆ ಹಾಕ, ಇವನೋ ಗೊಂಡೆ ಗೊಂಡೆ ಹಾಕ, ಲೈಟ್ ಹಾಕ, ಟ್ರಿನ್ ಟ್ರಿನ್ ಹೊಡಿ, ಕೆಳಗಡೆ ಅದ್ರ ಹಿಂದ್ಗಡೆ ಒಂದು ಹಾಕು, ಛಲಗಾರ ಸ್ವಾಭಿಮಾನಿ ಹೊಡಿ. ಅದಾಗ ಅಕ್ಕಿರ್ಲಿ ತಂಗಿರ್ಲಿ ಮದುವೆ ಆಗಿದ್ರೆ ಹೆಂಡತಿ ಕುಂದಿಸ್ಕೊಂಡು ಭರ್ಜರಿ ಬಾ, ಬಿ ಅ ಪ್ರೌಡ್ ಮ್ಯಾನ್. ಇನ್ನೋದ ಬಂದ ಒಂದು ಇನ್ನೋದ ಜೀವನ, ಅವನು ಖುಷಿಯಾಗಿರ್ಲಿ. ಪಾಪ ಅವನ್ ನೋಡಿ ನೀನೇ ಯಾಕೆ ಸೊರಗಬೇಕ, ಅವನ್ ನೋಡಿ ನೀನೇ ಯಾಕೆ ಹಿಂಗೆ ಹಿತ್ಕೋಬೇಕ. ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವೆಗೆ. ಅವನ್ದು ಏನು ಬದುಕೈತಿ ಪಾಪ, ನಿನಗೇನು ಗೊತ್ತ? ಬಟ್ ನಿನ್ನ ಬದುಕಿನ ಬಗ್ಗೆ ಕೀಳಿರುಮೆ ಬೇಡ. ನಿನ್ನ ಬದುಕಿಗೆ ಡಿಸೈಡ್ ಮಾಡ್ಕ. ನಾನೊಬ್ಬ ಡ್ರೈವರ್, ತಮ್ ತಮ್ ಗಾಡಿ ಹೊಡಿತೀನಿ ಪರವಾಗಿಲ್ಲ. ಲೋನ್ ಐತೆ HDFC ಬ್ಯಾಂಕ್ನಾಗ, 60,000 ರೂಪಾಯಿ ಲೋನ್ ಐತನ್ಕ. ಮುಂದಿನ ವರ್ಷ 60,000 ರೂಪಾಯಿ ತೀರಿಸಿ ಇನ್ನೊಂದು ಗಾಡಿನ ತರ್ತಾನೆ, ಈ ಗಾಡಿ ಮಾಲಕ ನಾನಾಗ್ತಾನೆ. ಬೆಳಗ್ಗೆ 5 ಗಂಟೆಗೆ ಸ್ವಚ್ಛ ಪೂಜೆ ಮಾಡಿ ವಿಭತ್ತಿ ಹಚ್ಚಿ ಒಳ್ಳೆ ಒಳ್ಳೆ ಸಾಂಗ್ ಹಾಕಿ ನಾ ಗಾಡಿ ತೆಗಿತೀನಿ ಅನ್ನೋ ಪ್ರೌಢಿಮೆ ರೈತನ ಪರವಾಗಿಲ್ಲ. ಇಲ್ಲೇ ಕವಿತಾಳದಾಗ ಕವಿತಾ ಮಿಶ್ರ ಅಂತಾರೆ ನೋಡ್ರಿ, ನಮ್ಮ ಕವಿತಾಳ ರಾಯಚೂರು ಜಿಲ್ಲೆ ಕವಿತಾಳದಲ್ಲ, ಒಂದು ಸಾರಿ ಆ ಮೇಡಮ್ನ ಹೊಲಕ್ಕೆ ಹೋಗಿ ಬರ್ರಿ, ಒಂದು ಸಾರಿ ಆ ಮೇಡಮ್ನ ಹೊಲಕ್ಕೆ ಹೋಗಿ ಬರ್ರಿ, ಹೆಂಗ ಉತ್ಪನ್ನ ತೆಗಿತಾಳ ತಾಯಿ. ಶಿಕಾರಿಪುರದಲ್ಲಿ ಒಬ್ಬ ದುರ್ಗಪ್ಪ ಅಂತದನ, ಎಲ್ಲ TVಲಿ ಬಂದಿದೆ, ಎಲ್ಲ ಪೇಪರಲ್ಲಿ ಬಂದಿದೆ, ಯೂಟ್ಯೂಬ್ನಲ್ಲಿ ಏನೇನೋ ನೋಡ್ತೀರಿ ಅದನ್ನು ನೋಡ್ರಿ. ಬೇಕಾದ್ರೆ ಹೊಡ್ರಿ ದುರ್ಗಪ್ಪಂದು. ಶಿಕಾರಿಪುರ ತಾಲೂಕು ಸಿರಾಳಕೊಪ್ಪದ ಹತ್ರ ಪಕ್ಕದ ಒಂದು ಗ್ರಾಮ, 2 ಎಕರೆಗೆ 9 ಲಕ್ಷ ಆದಾಯ ತೆಗಿತಾನೆ, 9 ಲಕ್ಷ ಆದಾಯ ತೆಗಿತಾನೆ. ಅವನ ಹೆಸರು ದುರ್ಗಪ್ಪ. ಒಂದು ಸಾರಿ ಭೇಟಿ ಕೊಟ್ಟು ಬನ್ನಿ. 50 ಎಕರೆ ಇದ್ದವ್ರದ್ದು ಇರಲೇ, ನಂದು 2 ಎಕರೆ ಇದೆ ಸ್ವಾಮಿ. ಈ 2 ಎಕರೆದಲ್ಲಿ ನಾನು ಟೈಮ್ ವೇಸ್ಟ್ ಮಾಡಲ್ಲ, ಬೆಳಗ್ಗೆನೂ ಹೊಲದಾಗ ಇರ್ತೀನಿ, ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ಹೊಲದಾಗ ಇರ್ತೀನಿ, ಪ್ರತಿ ಕಸ ಪ್ರತಿ ಗಿಡದ ಕತಿ ಹೇಳ್ತೀನಿ, ಅದು ಎಷ್ಟು ಕೊಂಬು ಬಂತು, ಎಷ್ಟು ಮೆಣಸಿನಕಾಯಿ ಆಗೈತಿ, ಎಷ್ಟು ಹತ್ತಿ ಟಿಸಲು ಒಳಗತಿ ಅನ್ನೋದನ್ನ ಹೇಳ್ತೀನಿ. ಅಷ್ಟೊಂದು ನಾನು ಕೃಷಿಯನ್ನ ಪ್ರೀತಿಸ್ತೇನೆ ಅಂತಕ್ಕಂಥ ಅಭಿಮಾನ. ಈ ರಾಜ್ಯಕ್ಕೆ ಒಂದು ಬಜೆಟ್ ಇದೆ, ದೇಶಕ್ಕೆ ಒಂದು ನೀತಿ ಆಯೋಗ್ ಪಂಚವಾರ್ಷಿಕ ಯೋಜನೆ ಇದೆ, ನಮ್ಮ ಬದುಕಿಗೂ ಒಂದು ಪಂಚವಾರ್ಷಿಕ ಯೋಜನೆಯನ್ನು ಹಾಕೋಬೇಕು. ಹಳ್ಳಿಯಲ್ಲಿದ್ದೀವ? ಎಸ್, ಪರವಾಗಿಲ್ಲ. ನಂದಿದು 5 ವರ್ಷದ ಪಂಚವಾರ್ಷಿಕ ಯೋಜನೆ. ಇದುವರೆಗೂ ಸವಲತ್ತುಗಳನ್ನು ತೆಗೆದುಕೊಂಡೇ ಬರ್ತಾ ಇದ್ದೀನಿ ನಾನು, ಸಬ್ಸಿಡಿಗಳನ್ನೇ ತೆಗೆದುಕೊಂಡು ಬರ್ತಾ ಇದ್ದೀನಿ. 5 ವರ್ಷದ ನಂತರ ನಾನು ಟ್ಯಾಕ್ಸ್ ಕಟ್ಟೋ ಹಾಗೆ ಬೆಳೀತೇನೆ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ ಅನ್ನೋ ಸ್ವಾಭಿಮಾನ. ಇದಕ್ಕ ಸಿಕ್ಕಾಪಟ್ಟೆ ಓದ್ಬೇಕನ ಅವಶ್ಯಕತೆ ಇಲ್ಲ, ಎಲ್ಲ ತಿಳ್ಕೊಬೇಕನ ಅವಶ್ಯಕತೆ ಇಲ್ಲ.
ನನಗೆ ಗೊತ್ತಿದ್ದ ಕೆಲಸವನ್ನ ಸರಿಯಾಗಿ ಮಾಡ್ತಕ್ಕಂತ ಇಚ್ಛಾಶಕ್ತಿ. ಕೀಳಿರಿಮೆ ಭಾವನೆಯನ್ನ ದೂರ ಇಟ್ಟು ದುಶ್ಚಟಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗಿ ಇದು ನನ್ನ ಬದುಕು, ಇದು ನನ್ನ ಕುಟುಂಬ, ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ತಂಗಿ, ಇವರನ್ನ ಈಗ ಇವರನ್ನ ಕಾಡ್ತಿರ್ತಕ್ಕಂತ ಬಡತನದಿಂದ ಹೊರತರ್ತಾನೆ. ಇವರು ಬಡತನದಿಂದ ನಲಿಗೆ ಹೋಗಿದ್ದಾರೆ, ಕೀಳಿರಿಮೆಯಿಂದ ನಲಿಗೆ ಹೋಗಿದ್ದಾರೆ. ನಮ್ಮವ್ವ ಈ ಜಾತ್ರೆ ಐತಲ್ಲ ಮಾಲ್ದಿ ಮಾಡ್ತಿರೋದಿಲ್ಲ ನೀವು ದಿಕ್ಕೆ ಮಾಲ್ದಿ. ನಮ್ದು ಬಹುದೊಡ್ಡ ಕನಸೇನಾಗಿತ್ತು ಗೊತ್ತಾ, ನಮ್ದು ಜಾತ್ರೆ ಆಗತ್ತ ಇಲ್ಲೇ ನೀಲ್ಗುಂದಾಗ ವೀರಭದ್ರೇಶ್ವರ ಕಡೆ ಸಾಮರಕ್ಕೆ ಜಾತ್ರೆ ಆಗತ್ತ. ಮಾಲ್ದಿ ತಿಕ್ತಿದ್ವಲ್ಲ, ಒಂದು 20 ಚಪಾತಿ ತಗೊಂಡು ತಿಕ್ತಿದ್ವಿ. 2 ದಿವಸಕ್ಕೆ ನಾನು ನನ್ನ ತಮ್ಮ ಖಾಲಿ ಮಾಡಿಬಿಡ್ತಿದ್ವಿ ಅದನ್ನ. ನಾವು ಯಾವಾಗ ಮರೆ 5 ಥರದ ಸ್ವೀಟ್ ಮಾಡೋದು. ಈ ಶುಕ್ರವಾರ ಶ್ರಾವಣ ಸೋಮವಾರ ದಿವಸ ಅವ್ರ ಮನೆಗೆ ಎಲ್ಲ ಮಾಡಿಬಿಟ್ಟು ಐನಾರನ್ನ ಭಿನ್ನಾಯಿ ಕರಿತಾರೋ ಎಲ್ಲ ಕೊಡ್ತಾರ, ನಾನು ನಮ್ಮ ಮನೆಗೆ ಭಿನ್ನಾಯಿ ಕರಿಬೇಕು, ನಾನು ಅವ್ರಿಗೆ ದಕ್ಷಿಣ ಕೊಟ್ಟು ಕಳಿಸ್ಬೇಕು, ನಾನು ಒಂದು ಒಳ್ಳೆ ಸೀರೆ ಕೊಡಿಸ್ಬೇಕು. ಆವಾಗಿನ ಕನಸು ನನ್ನ ಪಾಲಿನ SS ಅದೇ. ಈ ವರ್ಷ ಒಂದೇ ಸ್ವೀಟ್ ಮಾಡಿರೋಣ, ಮುಂದಿನ ವರ್ಷ 5 ಸ್ವೀಟ್ಗಳನ್ನು ಮಾಡುವ ಲೆಕ್ಕಕ್ಕೆ ಆರ್ಥಿಕವಾಗಿ ನಾವು ಸಬಲರಾಗಬೇಕು, ಸಾಮಾಜಿಕವಾಗಿ ಸಬಲರಾಗಬೇಕು, ಸಾಂಸ್ಕೃತಿಕವಾಗಿ ಸಬಲರಾಗಬೇಕು. ಈ ರೀತಿಯ ಜಾನಪದ ಗೀತೆಗಳನ್ನು ನಮ್ಮ ಮನೆಯಲ್ಲಿ ವಿಶ್ರಾಂತ ಸಮಯದಲ್ಲಿ ಹಾಡುವಂತಾಗಬೇಕು. ಅದು SS. ಈ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ನಾನೇನು ಹೇಳಿದ್ನಲ್ಲ, ಅದರ ಮೂಲ ಉದ್ದೇಶ ಅದರಲ್ಲಿದೆ. ಇದಕ್ಕೆ ಇಚ್ಛಾಶಕ್ತಿ ಬೇಕು. ಸ್ವಲ್ಪ ಮಟ್ಟಿನ ಜ್ಞಾನಾರ್ಜನೆ ಪೂಜ್ಯರಿಂದ ತಿಳಿದವರಿಂದ ನಾವು ಪಡೆದುಕೊಳ್ಳಬೇಕು. ಹಿಂದ ಖಡ್ಗದಿಂದ ಜಗತ್ತಾಳಲ್ಪಡ್ತಿತ್ತು ಅಲ್ವೇ. ಇದು ಶಾತವಾಹನರು ಗಂಗರು ಆಳ್ಬೇಕಾದ್ರೆ 700 ಬಸದಿಗಳನ್ನ ಇಲ್ಲಿ ಕಟ್ಟಿದಾಗ ಅವಾಗೆಲ್ಲ ಖಡ್ಗದಿಂದ ತಾನೆ. ಒಬ್ಬ ಸೈನಿಕ, ಒಂದು ದೊಡ್ಡ ಒಬ್ಬ ರಾಜ, ಒಂದು ದೊಡ್ಡ ಸೈನ್ಯ ತೆಗೆದುಕೊಂಡು ಹೋಗೋದು, ಗೆಲ್ಲೋದು, ಬಾವುಟ ನೆಡೋದು, ಇಂದಿನಿಂದ ನೀನು ನನ್ನ ಸಾಮಂತ, ಕಪ್ಪು ಕಾಣಿಕೆಯನ್ನು ಒಪ್ಪಿಸು ಅಂತ ಹೇಳ್ತಾ ಇದ್ರು ಖಡ್ಗ ಬಲದಿಂದ. ಇವತ್ತು ಹಾಗೆ ನಡೀತದ? ಹಾಗೆ ಮಾಡಿದ್ರೆ ನಾವು ಬಿಟ್ಟೇವೇನ್ರಿ, ಹೆಡಕ್ಕೆ ಮುರಿತೀವಿ. ಇವತ್ತು ಜ್ಞಾನ ಜಗತ್ತನ್ನ ಆಳ್ತಾ ಇದೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್. ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇದೀವ? ಅಂತಹ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವ? ನಮ್ಮ ಮಕ್ಕಳು ಮನೆಯಲ್ಲಿ ಏನಿದಾರಲ್ಲ, ಮನೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಒಂದು ಸಾರಿ ಆ ಮಗುವಿಗೆ ಇಂಥ ನೈತಿಕ ಶಕ್ತಿಯನ್ನು ತುಂಬತಕ್ಕಂತ ಕೆಲಸ ತಂದೆಯಿಂದ, ತಾಯಿಯಿಂದ, ಅಣ್ಣನಿಂದ, ತಮ್ಮನಿಂದ, ಅತ್ತೆ, ಚಿಕ್ಕಮ್ಮ, ದೊಡ್ಡಪ್ಪ ಇದರಿಂದ ಆಗ್ತಾ ಇದೆಯಾ? ಒಂದು ಸಾಮಾನ್ಯ ವಾತಾವರಣದಲ್ಲಿ ಹೇಳ್ತಾ ಇರ್ಬೇಕು ಅವ್ರಿಗೆ, ಹೇಳಿದ್ರಲ್ಲ ಒಳ್ಳೆ ವ್ಯಕ್ತಿಗಳನ್ನಾಗಿಸೋದು. ಇಲ್ಲಿ ಬುದ್ಧಿವಂತರಿಗೂ ಕೊರತೆ ಇಲ್ಲ, ಶ್ರೀಮಂತರಿಗೂ ಕೊರತೆ ಇಲ್ಲ, ತತ್ವಜ್ಞಾನಿಗಳಿಗೂ ಕೊರತೆ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿದ್ದು ಕ್ರೂರಾತಿ ಕ್ರೂರ ಮನುಷ್ಯತ್ವದ ಮುಖಗಳನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಕೊರತೆ ಇರೋದು ಒಳ್ಳೆಯವರಿಗೆ, ಕೊರತೆ ಇರೋದು ಒಳ್ಳೆಯ ಸದಭಿರುಚಿಯ, ನನ್ನಂತೆ ಅವನು ಬದುಕಲಿ ಅಂತಕ್ಕಂತ ಭಾವನೆಯುಳ್ಳ ಮನಸ್ಸುಗಳಿಗೆ. ಆ ಮನಸ್ಸುಗಳಿಗೆ ನಾನೇನೋ ಶ್ರೀಮಂತ ಆಗಿಬಿಟ್ಟೆ, ಪಕ್ಕದವನು ಆಗ್ಬೇಕಲ್ಲ, ನಾನೇನೋ ಬೃಷ್ಟಾನ್ನ ಬಂದು ಊಟ ಮಾಡ್ತಾ ಇದ್ದೀನಿ, ನನ್ನ ಊಟ ಅವನಿಗೂ ಸಿಗ್ಬೇಕಲ್ಲ, ನನಗೆ ಸಿಕ್ತಂತ ಸಕಲ ಈ ಎಲ್ಲ ABCD ಅವನು ಸ್ವಪ್ರಯತ್ನದಿಂದ ಪಡೆಯುವಂತ ವಾತಾವರಣವನ್ನು ನಾನು ನಿರ್ಮಾಣ ಮಾಡ್ಬೇಕಲ್ಲ. ಆ ನಿರ್ಮಾಣ ಮಾಡಬೇಕು ಅನ್ನೋ ಮನಸ್ಸುಗಳಿಗೆ ಕೊರತೆ ಇದೆ. ನಿಮ್ಮ ಮಕ್ಕಳಿಗೆ ಬೆಳಗ್ಗೆದ್ದು ಒಂದ್ಸಾರಿ ಅಜ್ಜ ಅವ್ರು ಹೇಳ್ದಂಗ ಒಂದು ಒಳ್ಳೆ ಮಾತು ಹೇಳಿ, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಸಂಕಲ್ಪ. ಆ ವಾರಕ್ಕೆ, ಆ ತಿಂಗಳಿಗೆ ಅರ್ಧ ಗಂಟೆ ಮಕ್ಕಳ ಜೊತೆ ಕಳೆಯತಕ್ಕಂತ ಕೆಲಸ. ಮಕ್ಕಳನ್ನ ಬೆಳೆಸೋದಂದ್ರ ಹಂಗ ಅಲ್ಲ, ಅದು ವ್ಯವಸಾಯ ಮಾಡ್ದಂಗ, ಕೃಷಿ ಮಾಡ್ದಂಗ. ನಾವು ಬರೀ ಬೀಜ ಬಿತ್ತಿ ಬಿಟ್ಬಿಡ್ತೀವನ, ಬೀಜ ಬಿತ್ತುತ್ತೀವಿ ಎಲ್ಲ ಪೂರ್ತಿ ಹೊಲ ಹದ ಮಾಡಿ ಕಳೆ ಹಂಗ ಬೆಳೆದು ಬಿಡ್ತೈತಿ. ಅದ್ರ ಜೊತೆ ನಾವು ಬಿತ್ತಿರೋದು ಬೀಜ, ಬಟ್ ಒತ್ತಾಯ ಪೂರ್ವಕವಾಗಿ ಕಳೆ ಬಂದ್ಬಿಡ್ತೈತಿ. ಕಳೆ ತೆಗಿತೀವಿ, ಒಳ್ಳೆ ಫಲವತ್ತತೆ ಬರಲಿ ಅಂತ ಗೊಬ್ಬರ ಹಾಕ್ತೀವಿ, ರೋಗ ಬಂದರೆ ಅದಕ್ಕೆ ರೋಗದ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ, ಅದಾದ ಮೇಲೆ ಅದಕ್ಕೆ ದನ ಕಳ್ಳಕಾಕರಿಂದ ರಕ್ಷಣೆ ಮಾಡಲಿಕ್ಕೆ ಒಂದು ಬೆದರು ಗೊಂಬೆಯನ್ನು ಇಡ್ತೀವಿ, ಬೇಲಿ ಹಾಕ್ತೀವಿ, ರಾತ್ರಿ
ಕಟಾವಿಗೆ ಬಂದಾಗ ಅದನ್ನ ಕಾಯ್ತೀವಿ, ಕಾದಾದ್ಮೇಲೆ ತಗೊಂಡ್ಬಂದು ಕಣ ಮಾಡಿ ಅದನ್ನ ಆಮೇಲೆ ಮಾರ್ಕೆಟಿಗೆ ಕಳಿಸ್ತೀವಿ. ಧಾರಣೆ ಬರುತ್ತಾ ತಗೊಂಡ್ಬಿಟ್ಟು ಕಷ್ಟ ಸುಖ ನೋಡ್ಕೊಳ್ತೀವಿ. ಬರೀ ಜನ್ಮ ಕೊಟ್ಟರೆ ಸಾಲದು, ಮಕ್ಕಳಿಗೆ ಬರೀ ಜನ್ಮ ಕೊಟ್ಟರೆ ಸಾಲದು. ಈ ಕಳೆಗಳು ಬಂದ ಹಾಗೆ ಸ್ವಾಭಾವಿಕವಾಗಿ ದುಷ್ಟ ಗುಡಗಳು ಕಳೆ ಬೆಳೆದಂಗೆ ಬೆಳೆದು ಬಿಡ್ತವೆ. ಯಾವ ರೀತಿ ಆಳ ಹಚ್ಚಿ ಒತ್ತಾಯ ಪೂರ್ವಕವಾಗಿ ತೆಗಿತೀವೋ ಆ ದುಷ್ಟ ಗುಣಗಳನ್ನು ಅದನ್ನ ಒತ್ತಾಯ ಪೂರ್ವಕವಾಗಿ ತೆಗಿಬೇಕು. ಮಕ್ಕಳಿಗೆ ಫ್ರೆಂಡ್ಸ್ ತರ ಇರೋಣ, ಫ್ರೆಂಡ್ಸ್ ತರ ಇರೋಣ ಅನ್ನೋ ಕಲ್ಚರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಏನು ವರ್ಸ್ಟ್ ಅದೇ, ಅದೇನು ಫ್ರೆಂಡ್ ತರ ಟ್ರೀಟ್ ಮಾಡೋದು? ಅಪ್ಪ ಅಪ್ಪನಾಗೆ ಇರ್ಬೇಕು, ಅವ್ವಾಗೆ ಇರ್ಬೇಕು, ಅಜ್ಜ ಅಜ್ಜಾಗೆ ಇರ್ಬೇಕು, ಅಣ್ಣ ಅಣ್ಣಾಗೆ ಇರ್ಬೇಕು, ಫ್ರೆಂಡ್ ತರ ಯಾಕೆ ಟ್ರೀಟ್ ಮಾಡ್ಬೇಕು? ಈ ಮಗು ಔಷಧಿನ ತಾನ ತೆಗಿತೇನ್ರಿ ಬಾಯಿ, ಸಣ್ಣದಿದ್ದಾಗ ಮೂಗು ಹಿಡಿತೀವಿಲ್ಲ ನಾವು, ಮೂಗು ಹಿಡಿದ ಔಷಧಿ ಹಾಕಿವುದಿಲ್ಲ, ಸೂಜಿ ಚುಚ್ಚಾಕ ಹಂಗ ಕೊಡೋದೇನ್ರಿ, ಅದ ರಟ್ಟಿನ ಗಟ್ಟಿ ಕೈಕಾಲು ಹಿಡಿದು ಸೂಜಿ ಇಂಜೆಕ್ಷನ್ ಮಾಡ್ತೀವದಿಲ್ಲ ಹುಷಾರಿಲ್ಲದಾಗ. ಮಕ್ಕಳನ್ನ ಬೆಳೆಸಬೇಕಾದ್ರೆ ಕೇಳಿದ್ದನ್ನೆಲ್ಲ ಕೊಡುವುದಲ್ಲ, ಏನು ಬೇಕು ಅದನ್ನ ಮಾತ್ರ ಕೊಡ್ಬೇಕು, ಏನು ಬೇಕು ಅದನ್ನ ಮಾತ್ರ ಕೊಡ್ಬೇಕು. ಭಾಳ ಹಠ ಮಾಡಕತ್ತಿಂದ ಮೊಬೈಲ್ ಕೊಡೋದು ಕುಂದಿಸ್ಬಿಡದ, ಭಾಳ ಹಠ ಮಾಡಿ ಊಟ ಮಾಡಂಗಿಲ್ಲ ಮೊಬೈಲ್ ಕೊಡೋದು ಕುಂದಿಸ್ಬಿಡದ, ದಟ್ ವಿಲ್ ಡ್ಯಾಮೇಜ್ ವೆರಿ ಬ್ಯಾಡ್ಲಿ. ಅದಕ್ಕೆ ಆಮೇಲೆ ಒಂದು ಕತೆ ಅದೇ ಹೇಳ್ತೇನೆ. ಸೊ ಮಕ್ಕಳನ್ನ ಒತ್ತಾಯ ಪೂರ್ವಕವಾಗಿ ಆ ದುಶ್ಚಟಗಳನ್ನ ತೆಗಿಬೇಕು. ಸಂಸ್ಕಾರ ಅನ್ನೋ ಗೊಬ್ಬರ, ಈ ರೀತಿ ಜಾತ್ರೆ, ಸಾಧಕರ ಸಾಂಗತ್ಯ, ಒಂದು ಒಳ್ಳೆ ಸಾಹಿತ್ಯ, ಒಂದು ಒಳ್ಳೆ ನಾಣ್ಣುಡಿ, ಒಂದು ಒಳ್ಳೆ ನೀತಿ ಕತೆ, ಒಂದು ಒಳ್ಳೆ ಜಾನಪದ ಕತೆ, ಇವು ಗೊಬ್ಬರ ಇದ್ದಂಗ. ಒಂದು ಕತೆಯ ಮೂಲಕ ಬದುಕನ್ನ ಕಟ್ಟಿಕೊಡೋದು. ನೋಡಪ್ಪ, ಪುರಂದರದಾಸರು ಹೀಗಿದ್ರು, ಅತ್ಯಂತ ಜಿಪುಣನಾಗಿದ್ದ ಪುರಂದರದಾಸ. ಸ್ವಂತ ತಂದೆ ಶವ ಸಂಸ್ಕಾರಕ್ಕೂ ಕೂಡ ಹಣ ಕೊಡ್ಲಿಲ್ಲ ಅವ, ಹೆಂಡತಿ ಬೈದಲು, ಬದಲಾದ, ದಾಸ ಶ್ರೇಷ್ಠನಾದ. ಇದು ಪುರಂದರದಾಸನ ಕತೆ, ಇದು ಅವನು ಬರೆದಿರ್ತಕ್ಕಂಥ ದಾಸ ಕೀರ್ತನೆಗಳು. ಇದು ನೋಡು ನೋಡಿ, ಇಲ್ಲೊಬ್ಬ ಕನಕದಾಸ ಇದ್ದಾನೆ ತಮ್ಮ. ಕನಕದಾಸ ಹಿಂಗೆ ತಿಮ್ಮಪ್ಪ ನಾಯಕನಾಗಿದ್ದ, ಅವನಿಗೇನೋ ಸಿಕ್ತು, ವೈರಾಗ್ಯ ಬಂತು, ಸುಳಾದಿ ಭೋಗಗಳ ಮೂಲಕ ಕೀರ್ತನೆಗಳನ್ನ ಮನೆ ಮನೆಗೂ ಕೂಡ ಮುಟ್ಟಿಸಿದ. 12ನೇ ಶತಮಾನದಲ್ಲಿ ಒಂದು ಅನುಭವ ಮಂಟಪವನ್ನ ಬಸವಣ್ಣ ಕಟ್ಟಿದ್ರೆ ಕನಕದಾಸ ಹೀಗಾದ. ಇವನು ಕನಕದಾಸ ಭಕ್ತಿಯಿಂದ ಕೃಷ್ಣನನ್ನೇ ಹೊರಳಿಸಿದ. ಇದು ನೋಡ, ಅವನ ಊರು ಬಾಡ, ಕರ್ಕೊಂಡೋಗ್ಬೇಕು ಮಗನ್ನ ಎಲ್ಲೆಲ್ಲಿಗೆ ಕರ್ಕೊಂಡೋಗೋ ಬದಲು. ಇದು ಅವನ ಬಾಡ, ಇದು ಬಾಡದ ಅರಮನೆ, ಇದು ಅವನು ಇದ್ದದ್ದು, ಇದು ಅವನು ಬರೆದಿರ್ತಕ್ಕಂಥ ಗ್ರಂಥ, ಅವನ ಕೀರ್ತನೆಗಳು, ಸುಳಾದಿ ಭೋಗಗಳು ತೋರಿಸ್ಬೇಕು ಅವನಿಗೆ. ಇದು ನೋಡು ಬಸವಣ್ಣ, 12ನೇ ಶತಮಾನದಲ್ಲೇ 12ನೇ ವಯಸ್ಸಿಗೆ ಉಪನಯನವನ್ನು ತಿರಸ್ಕಾರ ಮಾಡಿ ಹೋದ ತಮ್ಮ, ಈ ಕಾರಣಕ್ಕಾಗಿ ಹೋದ. ಇಂತಹ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ. ಗುರು, ಲಿಂಗ, ಜಂಗಮ, ಕಾಯಕ, ದಾಸೋಹ ಅನ್ನೋ 5 ಆಧಾರ ಸ್ತಂಭಗಳನ್ನು ಕೊಟ್ಟ. ಅಂತರ್ಜಾತಿ ವಿವಾಹವನ್ನು ಅವತ್ತೇ ಮಾಡ್ದ. ಇಲ್ಲಿ ಎಲ್ಲರೂ ಕಾಯಕದಿಂದಿರಬೇಕು, ಕಾಯಕವೇ ಶ್ರೇಷ್ಠ ಅಂದ, ಮೂಲ ಶ್ರೇಷ್ಠ ಅನ್ಲಿಲ್ಲ, ರೊತ್ತಿಗೌರವ ಇರಬೇಕು ಅಂತ ಹೇಳ್ದ. ನೋಡಿದ ಅವನು ಕೂಡಲ ಸಂಗಮ, ಇದು ಅವನು ಕೂಡಲ ಸಂಗಮ, ಇದು ಅವನ ಅನುಭವ ಮಂಟಪ, ಇದು ಅವನು ಬರೆದಿರ್ತಕ್ಕಂಥ ಬಸವಣ್ಣನ ವಚನಗಳು. ಒಂದು ಓದು, ಇದನ್ನು ತಿಳಿದಕ್ಕಂತ ಮಕ್ಕಳಿಗೆ ಹೇಳ್ಬೇಕು, ಸಂಸ್ಕಾರಗಳನ್ನು ಕೊಡಬೇಕು, ಅವ್ರಿಗೆ ತಿಳಿಸ್ತಾ ಇರಬೇಕು ತಂದೆ ತಾಯಿಗಳಾದವರು. ಅದಾದ ಮೇಲೆ ಇಷ್ಟೆಲ್ಲ ಮಾಡಿ ಒಳ್ಳೆ ಬೆಳಿಬೇಕಾದ್ರೆ ಬೇಲಿನೂ ಹಾಕ್ಬೇಕಾಗತ್ತೆ. ಹೊರಗಡೆ ಹೋದ್ರೆ ಸಾಕು, ಭಾಳ ಸುಮಾರದಾರ ಜನ ಅಲ್ರಿ, ಭಾಳ ಸುಮಾರದಾರ ನಾವೆಲ್ಲ ನೋಡ್ತೇವೆ, ಸುಖ ಸುಮ್ಮನೆ ಏನೇನೋ ಮಾಡ್ತಿರ್ತಾರ, ವಾಟ್ಸಪ್ಪು, ಫೇಸ್ಬುಕ್ಕು, ಟಿಕ್ಟಾಕು, ಮಕ ನೋಡಿದ್ರೆ ಹನುಮಪ್ಪ ಇರ್ತೈತಿ, ಒಳ್ಳೆ ಫೋಟೋ ತೆಗೆದು ಡಿಪಿಗೆ ಹಾಕಿರ್ತಾನ. ಯಾರು ಇರಲಿ ಬಿಡಲಿ, ಲೈಕ್ ಕೊಟ್ಟಿದ್ದ ಕೊಟ್ಟಿದ್ದ, ಎಲ್ಲಿಂದ ಬಂತು?